ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಅಯೋಧ್ಯೆಯ ರಾಮ ಮಂದಿರ ಅದು ಕೋಟ್ಯಂತರ ಭಾರತೀಯರ ಕನಸು ಆ ಕನಸು ನನಸಾಗೋದಿಕ್ಕೆ ಪ್ರಾರಂಭ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತರ ಆಗಸ್ಟ್ ಐದನೇ ತಾರೀಕು ಅವತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ರಾಮ ಮಂದಿರ ನಿರ್ಮಾಣಕ್ಕೆ ಶಿಲಾನ್ಯಾಸವನ್ನ ನೆರವೇರಿಸಿದ್ರು ಆ ಬಳಿಕ ರಾಮ ಮಂದಿರ ನಿರ್ಮಾಣದ ಹೊಣೆಯನ್ನ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ವಹಿಸಲಾಯಿತು ಈಗ ಅಲ್ಲಿ ಮಂದಿರ ನಿರ್ಮಾಣ ಕಾರ್ಯ ಭರದಿಂದ ಸಾಕ್ತಾ ಇದ್ದು ಆ ಮಂದಿರದ ಸಮುಚ್ಛಯದ ಒಳಗೆ ರಾಮ ಮಂದಿರವಷ್ಟೇ ಅಲ್ಲದೆ ಸೂರ್ಯ ಶಿವ ಗಣಪತಿ ದುರ್ಗಾದೇವಿ ವಿಷ್ಣು ಹಾಗೂ ಬ್ರಹ್ಮನ ಮಂದಿರಗಳನ್ನು ಕೂಡ ಕಟ್ಟೋದಕ್ಕೆ ನಿರ್ಧರಿಸಲಾಗಿದೆ ಈಗಲಿ ನಿರ್ಮಾಣ ಕಾರ್ಯ ವೇಗವನ್ನು ಪಡೀತಿರುವ ಹೊತ್ತಲ್ಲಿ ಶ್ರೀರಾಮನ ವಿಗ್ರಹದ ಕೆತ್ತನೆಗೆ ಸಾಲಿಗ್ರಾಮದ ಶಿಲೆ ಅಯೋಧ್ಯೆಯನ್ನು ತಲುಪಿದೆ ಹಾಗಾದ್ರೆ ಆ ಸಾಲಿಗ್ರಾಮ ಶಿಲೆಯ ವಿಶೇಷ ಏನು ಅದನ್ನು ಎಲ್ಲಿಂದ ತರಿಸಲಾಗ್ತಾ ಇದೆ ಆ ಕಲ್ಲು ಸಿಗುವ ಪ್ರದೇಶದ ಮಹತ್ವ ಎಂಥದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಭವ್ಯ ಭಾರತದಲ್ಲಿ ಅತಿ ದೊಡ್ಡ ವಿವಾದ ಅಂತ ಆಗಿದ್ದು ರಾಮ ಮಂದಿರ ವಿವಾದ ಬಹುಶಃ ಭಾರತ ಬಿಟ್ರೆ ಜಗತ್ತಿನ ಬೇರೆ ಯಾವ ದೇಶವೂ ಕೂಡ ಇಂಥ ವಿವಾದವನ್ನ ಕಂಡಿರ್ಲಿಕ್ಕಿಲ್ಲ ಯಾವ ದೇಶದ ಜನ ಸಹಸ್ರಮಾನಗಳಿಂದ ರಾಮನನ್ನ ಶ್ರದ್ಧೆಯ ಕೇಂದ್ರವನ್ನಾಗಿ ಮಾಡಿಕೊಂಡು ಬಂದಿದ್ರು ಯಾವ ರಾಮ ಇಲ್ಲಿ ಹೊಸ ನಾಗರಿಕತೆಯ ಪ್ರವರ್ತಕನಾಗಿದ್ನೋ ಯಾವ ರಾಮ ಪುರುಷೋತ್ತಮ ಅನ್ನಿಸ್ಕೊಂಡು ಇಲ್ಲಿನ ಬಹುಸಂಖ್ಯಾತರ ಆರಾಧ್ಯ ದೈವ ಆಗಿದ್ನೋ ಆ ರಾಮನ ಜನ್ಮಸ್ಥಳದಲ್ಲಿ ರಾಮ ಮಂದಿರದ ಪುನರ್ ಆರಂಭ ಮಾಡೋದಕ್ಕೆ ಭಾರತೀಯರಿಗೆ ಸುಮಾರು ಐದು ಶತಮಾನಗಳ ಕಾಲ ಬೇಕಾಯಿತು ಹದಿನಾರನೇ ಶತಮಾನದಲ್ಲಿ ಬಾಬರ್ ಅನ್ನು ದಾಳಿಕೋರ ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಅವನ ಕಮಾಂಡರ್ ಆಗಿದ್ದ ಮೀರ್ ಅನ್ನೋನು ಅಯೋಧ್ಯೆಯಲ್ಲಿದ್ದ ರಾಮ ಮಂದಿರವನ್ನು ಕೆಡವಿ ಅಲ್ಲೊಂದು ಮಸೀದಿಯನ್ನು ಕಟ್ತಾನೆ ಅದಕ್ಕೆ ತನ್ನ ದಣಿ ಬಾಬರನ ಹೆಸರನ್ನು ಇಡ್ತಾನೆ ಹೀಗಾಗಿ ಅದು ಬಾಬರಿ ಮಸೀದಿ ಅಂತ ಕರೆಸ್ಕೊಳ್ತು ಅಂತ ಇತಿಹಾಸದ ಪುಟಗಳು ಹೇಳುತ್ತವೆ ಹೀಗೆ ಅನ್ಯಾಕ್ರಾಂತವಾಗಿ ಹೋಗಿದ್ದ ಮರ್ಯಾದಾ ಪುರುಷೋತ್ತಮನ ಜನ್ಮಸ್ಥಳದಲ್ಲಿ ಮತ್ತೆ ರಾಮ ಮಂದಿರದ ಪುನರ್ ನಿರ್ಮಾಣವನ್ನು ಮಾಡೋದಿಕ್ಕೆ ಭಾರತದಲ್ಲಿ ಮೊಘಲರ ಆಳ್ವಿಕೆ ಇದ್ದಷ್ಟು ದಿನ ಸಾಧ್ಯ ಆಗಿರಲಿಲ್ಲ ಮುಂದೆ ಸಾವಿರದ ಎಂಟುನೂರ ಐವತ್ತರ ಸುಮಾರಲ್ಲಿ ಇದು ರಾಮನ ಜನ್ಮಭೂಮಿಯಾಗಿತ್ತು ಮತ್ತು ಈ ಮಸೀದಿಯಲ್ಲಿ ರಾಮನ ವಿಗ್ರಹ ಇದೆ ಹೀಗಾಗಿ ಅದನ್ನು ಹಿಂದೂಗಳಿಗೆ ಬಿಟ್ಟುಕೊಡಬೇಕು ಅನ್ನೋ ದನಿಯೊಂದು ಶುರುವಾಯಿತು ಆ ನಂತರ ಅದು ನ್ಯಾಯಾಲಯದ ಮೆಟ್ಲೇ ಹೀಗೆ ಶುರುವಾದ ಹೋರಾಟ ಮುಕ್ತಾಯವನ್ನು ಕಂಡಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಹಿಂದೆ ಮಂದಿರ ಇದ್ದ ಸ್ಥಳವನ್ನ ರಾಮ ಜನ್ಮಭೂಮಿ ಟ್ರಸ್ಟ್ಗೆ ಕೊಟ್ಟು ಮಸೀದಿ ನಿರ್ಮಾಣಕ್ಕೆ ಮತ್ತೊಂದು ಸ್ಥಳ ಹಾಕುವ ಮೂಲಕ ನ್ಯಾಯಾಲಯ ಬಹು ವರ್ಷಗಳ ವಿವಾದಕ್ಕೆ ಇತಿಶ್ರೀ ಹಾಡಿತು ಆ ಬಳಿಕ ರಾಮ ಮಂದಿರ ನಿರ್ಮಾಣಕ್ಕೆ ಸಕಲ ಸಿದ್ಧತೆಗಳು ಕೂಡ ಆರಂಭ ಆದವು ಎರಡ್ ಸಾವಿರದ ಇಪ್ಪತ್ತರ ಆಗಸ್ಟ್ ಐದರಂದು ಪ್ರಧಾನಿ ನರೇಂದ್ರ ಮೋದಿ ರಾಮ ಮಂದಿರಕ್ಕೆ ಶಿಲಾನ್ಯಾಸವನ್ನ ನೆರವೇರಿಸಿದ್ರು ಆ ಬಳಿಕ ಮಂದಿರ ನಿರ್ಮಾಣ ಕಾರ್ಯ ಆರಂಭ ಆಯಿತು ಹೀಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯ ಹೊತ್ತಿಗೆ ರಾಮ ಮಂದಿರ ಸಂಪೂರ್ಣವಾಗಿ ಸಿದ್ಧವಾಗಲಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ದೇವಾಲಯದ ಉದ್ಘಾಟನೆ ಆಗಬೇಕು ಅಂದ್ರೆ ಅಲ್ಲಿನ ಎಲ್ಲ ಕೆಲಸಗಳು ಕೂಡ ಅಷ್ಟೊತ್ತಿಗೆ ಮುಗಿಯಬೇಕು ಆ ಮಂದಿರದಲ್ಲಿ ಪ್ರತಿಷ್ಠಾಪಿಸೋದಿಕ್ಕೆ ಶ್ರೀರಾಮನ ವಿಗ್ರಹ ಕೂಡ ಸಿದ್ಧ ಆಗಬೇಕು ಅದರ ನಿರ್ಮಾಣಕ್ಕೆ ಸಾಮಾನ್ಯ ಶಿಲೆಗಳಾಗೋದಿಲ್ಲ ಹೀಗಾಗಿನೇ ವಿಗ್ರಹ ನಿರ್ಮಾಣಕ್ಕೆ ಅಂತಲೇ ನೇಪಾಳದ ಕಾಳಿ ಗಂಡಕಿ ನದಿಯಿಂದ ಒಂದು ಅದ್ಭುತ ಶಿಲೆಯನ್ನ ತರಿಸಲಾಗಿದೆ ಆ ಶಿಲೆ ಈಗಾಗಲೇ ಅಯೋಧ್ಯೆಯನ್ನ ತಲುಪಿದ್ದು ಜನ ಭಕ್ತಿಭಾವದಿಂದ ಆ ಸಾಲಿಗ್ರಾಮ ಶಿಲೆಯನ್ನ ಬರಮಾಡ್ಕೊಂಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೆ ಸಾಲಿಗ್ರಾಮ ಶಿಲೆ ಇಲ್ಲಿ ಇಂಥ ಎರಡು ಬೃಹತ್ ಶಿಲೆಗಳು ಬಂದಿದ್ದು ಒಂದು ಹದಿನೆಂಟು ಟನ್ ಅಷ್ಟು ತೂಕ ಇದ್ರೆ ಮತ್ತೊಂದು ಹನ್ನೆರಡು ಟನ್ ಅಷ್ಟು ತೂಗುತ್ತಾ ಇದೆ ಈ ಕಲ್ಲುಗಳನ್ನ ಸ್ವತಃ ನೇಪಾಳದ ಉಪ ಪ್ರಧಾನಿ ಬಿಮಲೇಂದ್ರ ಅಯೋಧ್ಯೆಗೆ ತಂದು ಮುಟ್ಟಿಸಿದ್ದಾರೆ ಹಲವು ದಿನಗಳ ಹಿಂದೆ ನೇಪಾಳದಿಂದ ಲಾರಿಗಳಲ್ಲಿ ಹೊರಟ ಈ ಶಿಲೆಗಳು ಐದರಿಂದ ಆರು ಅಡಿ ಉದ್ದ ಹಾಗೂ ನಾಲ್ಕು ಅಡಿಗಳಷ್ಟು ಅಗಲವನ್ನು ಹೊಂದಿವೆ ಅಷ್ಟೇ ಅಲ್ಲದೆ ಈ ಶಿಲೆಗಳು ಆರು ಲಕ್ಷ ವರ್ಷಗಳಷ್ಟು ಹಿಂದಿನ ಕಾಲಮಾನಕ್ಕೆ ಸೇರಿವೆ ಅಂತ ಹೇಳಲಾಗ್ತಾ ಇದೆ ಅಲ್ಲ ನಮ್ಮಲ್ಲೇ ಅತ್ಯಂತ ಪ್ರಶಸ್ತವಾದ ಸಾಕಷ್ಟು ಶಿಲೆಗಳಿದ್ವು ಅಲ್ಲ ನೇಪಾಳದಿಂದ ಇದನ್ನು ತರಿಸಲಾಯಿತು ಅನ್ನೋ ಅನುಮಾನಗಳು ನಿಮ್ಮಲ್ಲಿ ಮೂಡುವುದು ಸಹಜ ಈ ಸಾಲಿಗ್ರಾಮ ಶಿಲೆಗೆ ಸನಾತನ ಧರ್ಮದಲ್ಲಿ ವಿಶೇಷ ಸ್ಥಾನ ಇದೆ ಅನೇಕರು ಇದನ್ನ ಮನೆಯಲ್ಲಿ ಇಟ್ಕೊಂಡು ಪೂಜಿಸುತ್ತಾರೆ ಶೈವರು ಶಿವಲಿಂಗವನ್ನ ಎಷ್ಟು ಪವಿತ್ರ ಅಂತ ಭಾವಿಸಿ ಅದಕ್ಕೆ ಅಭಿಷೇಕವನ್ನ ನೆರವೇರಿಸ್ತಾರೋ ಹಾಗೇನೆ ವೈಷ್ಣವರು ಸಾಲಿಗ್ರಾಮ ಶಿಲೆಯನ್ನ ಅಷ್ಟೇ ಶ್ರದ್ಧೆ ಮತ್ತು ಭಕ್ತಿಯಿಂದ ಆರಾಧಿಸುತ್ತಾರೆ ಪುರಾಣಗಳಲ್ಲಿ ಉಲ್ಲೇಖಿಸಿರುವ ಹಾಗೆ ಗಂಡಕಿ ನದಿ ಅತ್ಯಂತ ಪ್ರಾಚೀನವಾದ ನದಿ ನೀವಿಲ್ಲಿ ನೋಡ್ತಾ ಇದೀರಲ್ಲ ಇದು ಗಂಡಕಿ ನದಿ ಇದನ್ನ ನಾರಾಯಣಿ ಅಂತ ಕೂಡ ಕರೆಯಲಾಗುತ್ತೆ ನೇಪಾಳದ ಪ್ರಮುಖ ನದಿಗಳ ಪೈಕಿ ಈ ಗಂಡಕಿ ನದಿ ಕೂಡ ಒಂದು ಹಾಗೇನೆ ಈ ಈ ನದಿ ಗಂಗಾ ನದಿಯ ಉಪನದಿ ಎನ್ನುವುದನ್ನು ಕೂಡ ನಾವಿಲ್ಲಿ ಸ್ಮರಿಸಬೇಕು ಈ ನದಿ ಆಳವಾದ ಕಣಿವೆಗಳಿಂದಲೇ ಪ್ರಖ್ಯಾತಿಯನ್ನು ಪಡ್ಕೊಂಡಿದೆ ಗಂಡಕಿ ನೇಪಾಳ ಹಾಗೂ ಟಿಬೆಟ್ನ ಗಡಿ ಭಾಗದಲ್ಲಿನ ಮುಷ್ತಾಂಗ್ ಪರ್ವತ ಶ್ರೇಣಿಯಲ್ಲಿ ಹುಟ್ಟಿ ನೇಪಾಳದಲ್ಲಿ ಹರಿದು ಉತ್ತರ ಪ್ರದೇಶದ ಮೂಲಕ ಭಾರತವನ್ನು ಪ್ರವೇಶ ಮಾಡಿ ಬಿಹಾರದ ರಾಜಧಾನಿ ಪಾಟ್ನಾ ಬಳಿಯಲ್ಲಿನ ಹಾಜಿಪುರ್ ಸಮೀಪ ಗಂಗಾ ನದಿಯನ್ನು ಸೇರಿಕೊಳ್ಳುತ್ತೆ ಈ ನದಿಯ ಬಗ್ಗೆ ಹೇಳೋದಕ್ಕೆ ಸಾಕಷ್ಟು ಮಾಹಿತಿ ಇದೆ ಮತ್ತೊಂದು ವಿಡಿಯೋದಲ್ಲಿ ಅದರ ಬಗ್ಗೆ ನಿಮಗೆ ಹೇಳ್ತೀನಿ ಈಗ ಈ ನದಿಯಲ್ಲಿ ಸಿಗುವ ಸಾಲಿಗ್ರಾಮ ಶಿಲೆಗಳ ಬಗೆ ನಾವು ಮಾಹಿತಿಯನ್ನು ನೋಡ್ಬಿಡೋಣ ಗೆಳೆರೆ ಈ ನದಿಯಲ್ಲಿ ವಿವಿಧ ಆಕಾರಗಳ ಸಾಲಿಗ್ರಾಮಗಳು ಸಿಗುತ್ತವೆ ಶಂಖ ಚಕ್ರ ಹಾಗೂ ವಿವಿಧ ದೇವತೆಗಳ ರೂಪಗಳಿರುವ ಸಾಲಿಗ್ರಾಮಗಳಿಗೆ ಅವುಗಳದ್ದೇ ಆದ ಮಹತ್ವ ಇದೆ ಪ್ರತಿಯೊಂದು ಸಾಲಿಗ್ರಾಮಕ್ಕೂ ಕೂಡ ವಿಶೇಷ ಶಕ್ತಿ ಇದೆ ಅನ್ನೋದು ನಮ್ಮ ನಂಬಿಕೆ ಸಾಲಿಗ್ರಾಮಗಳ ರೂಪ ಆಕಾರಕ್ಕೆ ತಕ್ಕ ಹಾಗೆ ಅವುಗಳನ್ನ ಬೇರೆ ಬೇರೆ ಹೆಸರುಗಳಿಂದ ಕೂಡ ಕರೆಯಲಾಗುತ್ತೆ ನಾರಾಯಣಿ ಹಿರಣ್ಯವತಿ ವಿಷ್ಣು ಸಾಲಿಗ್ರಾಮ ಹೀಗೆ ನಾನಾ ಹೆಸರುಗಳಲ್ಲಿ ಈ ಸಾಲಿಗ್ರಾಮಗಳನ್ನ ಗುರುತಿಸ್ತಾರೆ ಇನ್ನು ಈ ಕಪ್ಪು ಶಿಲೆಗೆ ಸಾಲಿಗ್ರಾಮ ಅನ್ನೋ ಹೆಸರು ಬರುವುದಕ್ಕೆ ಪ್ರಮುಖ ಕಾರಣ ಗಂಡಕಿ ನದಿ ತೀರದಲ್ಲಿನ ಸಾಲಿಗ್ರಾಮ ಅನ್ನೋ ಸ್ಥಳ ಆ ಸ್ಥಳದಲ್ಲಿ ಇಂಥ ಅಪರೂಪ ಮತ್ತು ಪೂಜನೀಯ ಶಿಲೆಗಳು ಅತಿ ಹೆಚ್ಚು ಸಿಗುವ ಕಾರಣ ಇವುಗಳಿಗೆ ರೂಢಿಗತವಾಗಿ ಸಾಲಿಗ್ರಾಮ ಅನ್ನುವ ಹೆಸರು ಪ್ರಾಪ್ತವಾಗಿದೆ ಈ ಶಿಲೆಯ ಮಹತ್ವದ ಕುರಿತು ನಮ್ಮ ಪುರಾಣ ರಾಮಾಯಣ ಹಾಗೂ ಮಹಾಭಾರತಗಳಲ್ಲಿ ಕೂಡ ಅನೇಕ ಕಥೆಗಳಿವೆ ಇವುಗಳನ್ನು ಆರಾಧಿಸಿ ತಮ್ಮ ಪಾಪಕರ್ಮಗಳನ್ನ ಕಳಕೊಂಡವರ ಮುಕ್ತಿ ಪಡೆದ ಕಥೆಗಳು ಹಲವಿವೆ ಇದಕ್ಕಿಂತ ಹೆಚ್ಚಾಗಿ ನಮ್ಮ ಹಳ್ಳಿಗಳಲ್ಲಿ ನ್ಯಾಯ ಪಂಚಾಯಿತಿ ನಡೀತಿದ್ದ ಕಾಲದಲ್ಲಿ ಸಾಲಿಗ್ರಾಮ ಶಿಲೆಯನ್ನ ಆರೋಪಿಯ ಕೈಯಲ್ಲಿಟ್ಟು ಸಾಕ್ಷ್ಯ ಹೇಳುವ ಪದ್ಧತಿ ಕೂಡ ನಮ್ಮಲ್ಲಿತ್ತು ಒಂದು ವೇಳೆ ಪವಿತ್ರ ಸಾಲಿಗ್ರಾಮ ಗ್ರಾಮವನ್ನ ಕೈಯಲ್ಲಿ ಹಿಡಿದು ಸುಳ್ಳು ಸಾಕ್ಷ್ಯ ಹೇಳಿದ್ರೆ ಅಂಥವನನ್ನು ದೇವರೇ ಶಿಕ್ಷಿಸ್ತಾನೆ ಅನ್ನೋ ನಂಬಿಕೆ ಇತ್ತು ಹೀಗಾಗಿ ಸಾಲಿಗ್ರಾಮ ಶಿಲೆಯನ್ನ ಕೈಯಲ್ಲಿ ಹಿಡಿದವರು ಸುಳ್ಳು ಹೇಳೋ ಧೈರ್ಯವನ್ನು ಮಾಡ್ತಾ ಇರಲಿಲ್ಲ ಇನ್ನು ಸಾಲಿಗ್ರಾಮಗಳಿಗೆ ಇಷ್ಟೆಲ್ಲಾ ಮಹತ್ವ ಬರೋದಿಕ್ಕೆ ನಮ್ಮ ಪರಂಪರೆಯ ಜೊತೆಗೆ ಬಂದ ಹಲವು ರೂಢಿಗತ ನಂಬಿಕೆಗಳು ಕಾರಣ ಮೊದಲನೆಯದಾಗಿ ಮನೆಯಲ್ಲಿ ನಿತ್ಯ ಸಾಲಿಗ್ರಾಮ ಶಿಲೆಯನ್ನಿಟ್ಟು ಪೂಜಿಸಿದ್ರೆ ಮನುಷ್ಯ ಜನನ ಮರಣಗಳ ಚಕ್ರದಿಂದ ಬಿಡುಗಡೆ ಪಡಿತಾನೆ ಸತ್ತ ನಂತರ ಅವನಿಗೆ ಮುಕ್ತಿ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಹಲವರಲ್ಲಿದೆ ಅನೇಕರು ತುಳಸಿದಳ ಹಾಗೂ ಶಂಖದ ಜೊತೆ ಈ ಸಾಲಿಗ್ರಾಮವನ್ನ ದೇವರ ಮನೆಗಳಲ್ಲಿಟ್ಟು ಪೂಜಿಸುತ್ತಾರೆ ಅಷ್ಟೇ ಅಲ್ಲ ಗೃಹ ಪ್ರವೇಶ ಷಷ್ಠಾಬ್ಧಿ ಸೇರಿದ ಹಾಗೆ ಅನೇಕ ವಿಶೇಷ ಶುಭ ಸಮಾರಂಭಗಳಲ್ಲಿ ಸಾಲಿಗ್ರಾಮಗಳನ್ನಿಟ್ಟು ಅಭಿಷೇಕ ಕೂಡ ಮಾಡಲಾಗುತ್ತೆ ಹೀಗೆ ಮಾಡೋದ್ರಿಂದ ಅದ್ಭುತ ಯಶಸ್ಸು ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಅಷ್ಟೇ ಅಲ್ಲ ಸಾಲಿಗ್ರಾಮಗಳ ಉಪಸ್ಥಿತಿಯಲ್ಲಿ ಅಪರ ಕರ್ಮಗಳನ್ನ ನೆರವೇರಿಸಿದ್ರೆ ಪಿತೃಗಳಿಗೆ ಸದ್ಗತಿ ಉಂಟಾಗತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿ ಸಾಕಷ್ಟು ಜನಕ್ಕಿದೆ ಸಾಮಾನ್ಯವಾಗಿ ವ್ಯಕ್ತಿ ಸಾಯುವ ಸಂದರ್ಭದಲ್ಲಿ ಗಂಗಾ ಕುಡಿಸಲಾಗುತ್ತೆ ಹಾಗೆಯೇ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದ ಜಲವನ್ನು ಕೂಡ ಆತನಿಗೆ ಕುಡಿಸುವ ಪದ್ಧತಿ ಇದೆ ಯಾಕೆಂದ್ರೆ ಗಂಗೆಯಂತೆ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದ ಜಲ ಕೂಡ ಪರಮ ಪವಿತ್ರವಾದದ್ದು ಮುಕ್ತಿ ಪ್ರಧಾನವಾದದ್ದು ಅನ್ನೋ ನಂಬಿಕೆ ನಮ್ಮದು ಅದೇ ಕಾರಣಕ್ಕೆ ಇವತ್ತಿಗೂ ಕೂಡ ಅನೇಕ ಮನೆಗಳಲ್ಲಿ ಸಾಲಿಗ್ರಾಮಗಳನ್ನು ಪೂಜಿಸುವುದು ಅವರ ಬದುಕಿನ ಭಾಗದ ತರ ಹೋಗಿದೆ ಇಂಥ ಶಿಲೆಯಿಂದ ಈಗಾಗಲೇ ಭಾರತದಲ್ಲಿನ ಸಾಕಷ್ಟು ದೇವಾಲಯಗಳಲ್ಲಿ ವಿಗ್ರಹಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಹಿಮಾಲಯದ ತಪ್ಪಲಲ್ಲಿರುವ ವಿಷ್ಣುವಿನ ಮಹಾಕ್ಷೇತ್ರ ಬದರಿಯಲ್ಲಿರುವ ನಾರಾಯಣನ ವಿಗ್ರಹ ಉಡುಪಿಯಲ್ಲಿರುವ ಶ್ರೀಕೃಷ್ಣನ ಮೂರ್ತಿಗಳು ಸಾಲಿಗ್ರಾಮ ಶಿಲೆಯಿಂದ ನಿರ್ಮಾಣವಾದುವು ಅಂತ ಹೇಳಲಾಗತ್ತೆ ಅಷ್ಟೇ ಯಾಕೆ ಪುರಿ ಮಂದಿರದಲ್ಲಿ ಆರಾಧಿಸುವ ಜಗನ್ನಾಥನ ಮರದ ಮೂರ್ತಿಯ ಒಳಭಾಗದಲ್ಲಿ ಸಾಲಿಗ್ರಾಮ ಶಿಲೆಯನ್ನಿಡಲಾಗಿದೆ ಅನ್ನೋ ನಂಬಿಕೆ ಇದೆ ಇಂಥ ಸಾಲಿಗ್ರಾಮ ಶಿಲೆಯಲ್ಲೇ ಈಗ ಅಯೋಧ್ಯೆಯ ಮಂದಿರದಲ್ಲಿ ಶ್ರೀರಾಮನ ವಿಗ್ರಹ ನಿರ್ಮಾಣ ಆಗ್ತಾ ಇದೆ ಅಲ್ಲದೆ ಸೀತಾಮಾತೆಯ ವಿಗ್ರಹವನ್ನು ಕೂಡ ಇದೇ ಶಿಲೆಯಲ್ಲಿ ನಿರ್ಮಿಸಲಾಗ್ತಾ ಇದ್ದು ವಿಷ್ಣುವಿನ ಪ್ರತಿರೂಪ ಅಂತ ಭಾವಿಸಲಾಗುವ ಈ ಶಿಲೆ ಅಯೋಧ್ಯೆಯ ಮಂದಿರದಲ್ಲಿ ಶ್ರೀರಾಮನ ರೂಪವನ್ನು ಪಡ್ಕೊಂಡು ಸಿದ್ಧವಾಗಲಿದೆ ಒಮ್ಮೆ ಗರ್ಭಗೃಹದ ವಿಮಾನ ಸಂಪೂರ್ಣ ಆದ ನಂತರ ಈ ವಿಗ್ರಹಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗತ್ತೆ ಅನ್ನೋ ಮಾಹಿತಿಯನ್ನ ದೇವಾಲಯದ ಟ್ರಸ್ಟ್ ತಿಳಿಸಿದೆ ಇನ್ನು ವಿಗ್ರಹದ ಬಗ್ಗೆ ಮಾಹಿತಿ ಕೊಟ್ಟ ನಂತರ ದೇವಾಲಯ ಹೇಗೆ ನಿರ್ಮಾಣ ಆಗಲಿದೆ ಅನ್ನೋದರ ಮಾಹಿತಿಯನ್ನ ಕೊಡದೇ ಇದ್ರೆ ಹೇಗೆ ಗೆಳೆಯರೆ ಈ ಮಂದಿರದ ವಿನ್ಯಾಸವನ್ನ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅಹಮದಾಬಾದ್ ನ ಸೋಂಪುರ ಫ್ಯಾಮಿಲಿ ಸಿದ್ಧಪಡಿಸಿತು ಈ ಸೋಂಪುರ ಫ್ಯಾಮಿಲಿ ಅಂದ್ರೆ ಅವರು ಹಿಂದೂ ವಿಶ್ವಕರ್ಮ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು ಇವರು ಹದಿನೈದು ತಲೆಮಾರುಗಳಿಂದಲೂ ದೇವಾಲಯಗಳ ನಿರ್ಮಾಣದಲ್ಲಿ ಸಿದ್ಧ ಹಸ್ತರು ಅಂತ ಅನ್ನಿಸ್ಕೊಂಡಿದ್ದಾರೆ ಇದು ಹದಿನೈದು ತಲೆಮಾರುಗಳಿಂದಲೂ ದೇವಾಲಯ ವಾಸ್ತುಶಿಲ್ಪದಲ್ಲಿ ಸಿದ್ಧ ಹಸ್ತ ಅನ್ನಿಸ್ಕೊಂಡಿರುವ ಕುಟುಂಬ ವಿಶ್ವದ ಸುಮಾರು ನೂರು ದೇವಾಲಯಗಳನ್ನ ಕಟ್ಟಿರುವ ಕೀರ್ತಿ ಈ ಕುಟುಂಬಕ್ಕಿದೆ ನಾವೀಗ ಗುಜರಾತ್ ಅಲ್ಲಿ ನೋಡ್ತಿವಲ್ಲ ಸೋಮನಾಥನ ಮಂದಿರ ಅದನ್ನ ವಿನ್ಯಾಸಗೊಳಿಸಿದ್ದು ಕೂಡ ಇದೇ ಕುಟುಂಬನೇ ಇಂಥ ಕುಟುಂಬ ರಾಮನ ಮಂದಿರದ ಡಿಸೈನ್ ಅನ್ನ ಮಾಡ್ತು ಅದೇ ಡಿಸೈನ್ ಅನ್ನ ಒಂದಷ್ಟು ಬದಲಾವಣೆಗಳ ಜೊತೆ ಈಗ ಅಳವಡಿಸಿಕೊಳ್ಳಲಾಗಿದೆ ಹಾಗೆ ಶಿಲ್ಪಶಾಸ್ತ್ರ ಹಾಗೂ ವಾಸ್ತುಶಾಸ್ತ್ರದ ಹಿನ್ನೆಲೆಗೆ ಕೂಡ ಮಹತ್ವವನ್ನ ಕೊಡಲಾಗಿದೆ ಈ ರಾಮ ಮಂದಿರ ಇನ್ನೂರ ಮೂವತ್ತೈದು ಅಡಿಗಳಷ್ಟು ಅಗಲ ಮುನ್ನೂರ ಅರವತ್ತು ಅಡಿಗಳಷ್ಟು ಉದ್ದ ಹಾಗೂ ನೂರ ಅರವತ್ತೊಂದು ಅಡಿಗಳಷ್ಟು ಎತ್ತರವನ್ನ ಹೊಂದಿರುತ್ತೆ ಈ ದೇವಾಲಯ ನಿರ್ಮಾಣ ಆದ ನಂತರ ಇದು ಇಡೀ ವಿಶ್ವದಲ್ಲೇ ಮೂರನೇ ಅತಿ ದೊಡ್ಡ ದೇವಾಲಯ ಸಮುಚ್ಚ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರ ಆಗುತ್ತೆ ಈ ರಾಮ ಮಂದಿರವನ್ನ ಗುರ್ಜರ ಹಾಗೂ ಚಾಲುಕ್ಯ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದ್ದು ಇಲ್ಲಿ ಮುನ್ನೂರ ಅರವತ್ತಾರು ಕಂಬಗಳಿರುತ್ತವೆ ಆ ಕಂಬಗಳಲ್ಲಿ ಶಿವನ ಅವತಾರಗಳು ವಿಷ್ಣುವಿನ ದಶಾವತಾರ ಅರವತ್ನಾಲ್ಕು ಯೋಗಿನಿಯರು ಹಾಗೂ ಸರಸ್ವತಿಯ ಹನ್ನೆರಡು ಅವತಾರಗಳ ಕುರಿತಾದ ಕೆತ್ತನೆಗಳನ್ನು ಕೂಡ ನೋಡುವುದಕ್ಕೆ ಸಾಧ್ಯ ಆಗುತ್ತೆ ಈ ದೇವಾಲಯವನ್ನ ಹತ್ತು ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದ್ದು ದೇವಳದ ಸುತ್ತಮುತ್ತ ಐವತ್ತೇಳು ಎಕರೆಯಷ್ಟು ಭೂಮಿಯನ್ನ ಅಭಿವೃದ್ಧಿ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಗೆಳೆರೆ ಶತಮಾನಗಳ ನಿರೀಕ್ಷೆಯ ನಂತರ ರಾಮನ ಜನ್ಮಸ್ಥಳದಲ್ಲಿ ರಾಮನಿಗಾಗಿ ಒಂದು ಮಂದಿರವನ್ನ ನಿರ್ಮಿಸುವ ಕನಸು ಕಡೆಗೂ ಈಡೇರ್ತಾ ಇದೆ ಇಲ್ಲಿ ರಾಮ ಬಯಲನ್ನ ಬಯಸ್ತಾನೆ ಮಂದಿರದ ಗೋಡೆಗಳಲ್ಲಿ ರಾಮನನ್ನ ಬಂಧಿಸಬೇಕೆ ಅನ್ನೋ ತರದ ಮಾತುಗಳನ್ನು ಕೂಡ ನಾವು ಸಾಕಷ್ಟು ಕೇಳಿದೀವಿ ಆದ್ರೆ ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕಾದ ಅಗತ್ಯ ಇಲ್ಲ ಯಾಕೆಂದ್ರೆ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರೋ ರಾಮ ಮಂದಿರ ಕೇವಲ ಭಾರತೀಯರ ಶ್ರದ್ಧಾ ಕೇಂದ್ರ ಅಷ್ಟೇ ಅಲ್ಲ ಅದು ಅಲ್ಲಿ ಸಹಸ್ರಾರು ಕುಟುಂಬಗಳಿಗೆ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಅವಕಾಶವನ್ನ ಒದಗಿಸಿಕೊಡುತ್ತೆ ಜೊತೆಗೆ ಆ ರಾಜ್ಯಕ್ಕೆ ಆದಾಯವನ್ನು ತಂದು ಕೊಡುವ ಒಂದು ಆದಾಯದ ಮೂಲವಾಗಿ ಕೂಡ ಅದು ಬದಲಾಗುತ್ತೆ ಯಾವುದೇ ಹಿಂದೂ ಮಂದಿರ ಕೂಡ ಕೇವಲ ದೇವಸ್ಥಾನವಾಗಿ ಅಷ್ಟೇ ಉಳ್ಕೊಳ್ಳೋದಿಲ್ಲ ಅದು ಹಲವರಿಗೆ ಬದುಕಿನ ಆಧಾರ ಕೂಡ ಆಗತ್ತೆ ಮತ್ತು ದೇವಾಲಯಗಳಲ್ಲಿ ಬದುಕನ್ನು ಕಟ್ಟಿಕೊಳ್ಳುವವರಿಗೆ ಯಾವತ್ತೂ ಕೂಡ ನಿಮ್ಮ ಜಾತಿ ಯಾವುದು ಮತ ಯಾವುದು ಧರ್ಮ ಯಾವುದು ಅನ್ನೋದನ್ನ ಕೇಳೋದಿಕ್ಕೆ ಹೋಗೋದಿಲ್ಲ ಅಷ್ಟೇ ಅಲ್ಲದೆ ಇದೊಂದು ದೇವಾಲಯ ಭಾರತದಲ್ಲಿನ ಪ್ರವಾಸೋದ್ಯಮವನ್ನು ಕೂಡ ಹೆಚ್ಚಿಸೋದಕ್ಕೆ ನೆರವಾಗುತ್ತೆ ಹೀಗಾಗಿನೇ ರಾಮ ಮಂದಿರ ನಿರ್ಮಾಣ ಅನ್ನೋದು ದೇಶದಲ್ಲಿ ಕೇವಲ ಭಕ್ತಿಗಷ್ಟೇ ಸೀಮಿತವಾಗದೆ ಸಾಮಾಜಿಕ ಬದಲಾವಣೆಗೆ ಕೂಡ ಕಾರಣ ಆಗುತ್ತೆ ಇದು ಗೆಳೆಯರೆ ರಾಮ ಮಂದಿರದಲ್ಲಿ ರಾಮನ ವಿಗ್ರಹ ನಿರ್ಮಾಣಕ್ಕೆ ನೇಪಾಳದಿಂದ ಬಂದಿರುವ ಆರು ಲಕ್ಷ ವರ್ಷಗಳಷ್ಟು ಪುರಾತನವಾದ ಸಾಲಿಗ್ರಾಮ ಶಿಲೆಗೆ ಸಂಬಂಧಪಟ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ